ಹೆಲೋ ಯರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಅಲ್ಲಿ ಪ್ರಾನ್ಸ್ ಫ್ರೈ ನೋಡೋಣ ತುಂಬ ಟೇಸ್ಟಾಗಿರುತ್ತೆ ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದೊಂದು ಹೆಲ್ದಿ ಅಂತಲೇ ಹೇಳ್ಬೋದು ಪ್ರಾನ್ಸು ಸೊ ಈಗ ಡಾಕ್ಟರ್ಸ್ ಡಾಕ್ಟರ್ಸರೇ ಹೇಳ್ತಿರ್ತಾರೆ ಚಿಕನ್ ಮಟನ್ಗಿಂತಲೂ ಸೀ ಫುಡ್ ತಗೊಳ್ಳಿ ತುಂಬ ಹೆಲ್ದಿ ಅಂತ ಹಾಗಾಗಿ ಇದೊಂದು ರೆಸಿಪಿ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಸೊ ಸ್ಟಾರ್ಟ್ ಮಾಡೋಣ ಒಂದು ಕಡಾಯಲ್ಲಿ ಒಂದು ಹಾಫ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಪ್ರಾನ್ಸ್ನ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಮತ್ತು ಅದ್ರ ಮೇಲೆ ಒಂದು ನರುವಿರುತ್ತೆ ಬ್ಲ್ಯಾಕ್ ಕಲರ್ ಅದನ್ನು ತೆಗಿಲೇಬೇಕು ಇಲ್ಲಾಂದರೆ ಫುಡ್ ಇನ್ಫೆಕ್ಷನ್ ಆಗೋದು ಆ ಥರ ಎಲ್ಲ ಆಗುತ್ತೆ ಸೊ ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಉಪ್ಪು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆ ನೀರು ಹೋಗಬೇಕು ಅದಕ್ಕೋಸ್ಕರ ಆ ನೀರೆಲ್ಲ ಹೋಯ್ತು ಅಂದರೆ ಸ್ಮೆಲ್ಲೆಲ್ಲ ಇರೋದೆಲ್ಲ ಚೆನ್ನಾಗಿರುತ್ತೆ ಇದು ಫಸ್ಟ್ ಸ್ಟೆಪ್ಪು ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ಆಯಿಲ್ ಒಂದು ಫೈ ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಮತ್ತು ಇದಕ್ಕೆ ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಆನಿಯನ್ ಸ್ಮಾಲ್ ಕಟ್ ಮಾಡಿಕೊಂಡು ಹಾಕೊಳ್ಳಿ ಅದು ಹಾಕೋದ್ರಿಂದ ಏನಂದರೆ ಗ್ರೇವಿಯನ್ನು ಚೆನ್ನಾಗಿ ಬರುತ್ತೆ ಮತ್ತು ಒಂಟು ಎರಡು ಟೀ ಸ್ಪೂನಷ್ಟು ಶುಂಠಿ ಬಳ್ಳಿ ಪೇಸ್ಟ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ಮೆಲ್ ಹೋಗ್ಬೇಕಲ್ವಾ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆಗುವಾಗೆ ಆನಿಯನ್ಸ್ಗೆಲ್ಲ ಉಪ್ಪು ಹಿಡಿಬೇಕಲ್ವಾ ಅದಕ್ಕಾಗಿ ಸ್ವಲ್ಪ ಉಪ್ಪು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಟೊಮೆಟೊನು ಅಷ್ಟೇ ಇವಾಗ ನೀವು ಆನಿಯನ್ಸ್ ಎಷ್ಟು ತೊಗೊಂಡಿರ್ತೀರ ಅದು ಸಹ ಈಕ್ವಲ್ ತಗೊಂಡ್ರು ಆಯಿತು ಇಲ್ಲಾಂದರೆ ಒಂದು ಕಡಿಮೆ ತಗೊಂಡ್ರೂ ನಡೆಯುತ್ತೆ ಅದು ಅಷ್ಟೇ ಸ್ಮಾಲ್ ಚಾಪ್ ಮಾಡಿ ಹಾಕೊಳ್ಳಿ ಆ ಸ್ಮಾಲ್ ಚಾಪ್ ಮಾಡೋದು ಏನಕ್ಕೆ ಅಂದರೆ ಬೇಗ ಫ್ರೈ ಆಗಲಿ ಅಂತ ಅಷ್ಟೇ ಒಳ್ಳೆ ತೊಕ್ಕು ಥರ ಬರಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರ್ವೇನ ಸೊಪ್ಪು ಅರಶಿನ ಪುಡಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ರೆಸಿಪಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಈ ರೆಸಿಪಿ ಬಂದು ನಮ್ಮ ಚಿಕ್ಕತ್ತೆದು ಸೊ ನಾವು ಸರಿ ಚೆನ್ನಾಗಿ ಹೋದಾಗ ಅವ್ರು ಮಾಡಿದರು ಆವಾಗಿಂದ ನಮ್ಮ ಮನೇಲಿ ಇದು ಆವಾಗ ಅವಾಗ ಮಾಡ್ತಾನೆ ಇರ್ತೀನಿ ನನ್ನ ಮಗಳಿಗೆ ನನ್ನ ಮಗನಿಗೆ ತುಂಬಾ ಇಷ್ಟ ಈ ರೆಸಿಪಿ ಈಗ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಅದನ್ನು ಹಾಕಿ ಅದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈ ರೆಸಿಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಯೂಸ್ ಆಗುತ್ತೆ ಹಾಗಾಗಿ ಯಾವಾಗೋ ಸರಿ ಮಾಡ್ಕೊಳ್ಳೋದಲ್ವ ಹಾಗಾಗಿ ಮಾಡ್ಕೋಬೋದು ಇಲ್ಲಿ ನೋಡ್ತಾಯಿದ್ರಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆಯಿಲೆಲ್ಲ ಬಿಟ್ಟಿದೆ ಸೊ ಈ ಸ್ಟೇಜಲ್ಲಿ ನಾವು ಮೊದಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದ್ದೀನಿ ಪ್ರಾನ್ಸ್ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಕೊಡೋಣ ಈ ಪ್ರಾನ್ಸ್ ಫ್ರೈ ಮಾಡಿಬಿಟ್ಟು ಸೊಪ್ಪಿನ ಸಾರು ಇಲ್ಲ ರಸಮ್ಮು ತಿಳಿ ಸಾರು ಇಲ್ಲ ಬರೀ ಒಣಗಿದ ಐದು ಸಾಂಬಾರು ಮಾಡ್ತೀವಲ್ಲ ಅದು ಮಾಡಿಬಿಟ್ರೆ ಅಂತೂ ಸೂಪರಾಗಿರತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಧನಿಯಾ ಪೌಡರು ಹಾಕ್ಕೊಂಡಿದ್ದೀನಿ ಮತ್ತು ಈಗ ರುಚಿಗೆ ಎಷ್ಟು ನೋಡ್ಕೊಳ್ಳಿ ನೀವು ಸಾಲ್ಟ್ ಏನಾದರೂ ಕಡಿಮೆ ಆಗಿದ್ದರೆ ಒಂಚೂರು ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಈಗ ಮೆಣಸಿನ್ಕಾಯಿ ಒಂದೆರಡು ಮೆಣ್ಸಿನ್ಕಾಯಿ ಹಾಕೋಬೋದು ಅದು ಫ್ರೈ ಆದಾಗ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ನೀವು ಆನಿಯನ್ ಹಾಕ್ತಿರಲ್ಲ ಆವಾಗೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ನೀವು ಸ್ಟಾರ್ಟಿಂಗಿಂದ ನೋಟಿಸ್ ಮಾಡಿರ್ಬೋದು ನಾನು ಎಲ್ಲೂ ನೀರು ಸೇರಿಸಲೇ ಇಲ್ಲ ಇಲ್ಲಿ ಒಂದು ಡ್ರಾಪ್ ನೀರನ್ನು ಸೇರಿಸ್ಬೇಡಿ ಬರೀ ಆಯಿಲು ಮತ್ತು ಟೊಮೆಟೊದು ಗೊಜ್ಜಿದೆಲ್ಲ ಅಲ್ಲ ಅದರಲ್ಲೇ ಫ್ರೈ ಆಗಬೇಕು ಆವಾಗೇ ಟೇಸ್ಟ್ ಅನ್ನೋದು ಕೊಡೋದು ಸೊ ಈ ಪ್ರೋಸೆಸ್ ಎಲ್ಲ ನಿಮಗೆ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಮಾಡಬೇಕು ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ ಇದು ಎಷ್ಟು ನಿಮ್ಮ ಲೋ ಫ್ಲೇಮಲ್ಲಿ ಫ್ರೈ ಆಗುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸು ಲೋ ಫ್ಲೇಮಲ್ಲೇ ಫ್ರೈ ಆದ ನಮ್ಮ ಪ್ರಾನ್ಸ್ ಫ್ರೈ ರೆಡಿ ಆಗಿದೆ ಸೊ ಈಗ ಇದನ್ನು ಸರ್ವ್ ಮಾಡೋಕ್ಕೆ ರೆಡಿ ಇದೆ ನೋಡಿ ಸೊ ಇದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ